ಫ್ರೆಂಡ್ಸ್ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಿಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ವೀವರ್ಸ್ನಲ್ಲಿ ಬಹಳಷ್ಟು ಜನರು ಈ ರೆಸಿಪಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮೇಡಮ್ ನಮ್ಮ ಮನೆಯಲ್ಲಿ ಕೇಕ್ ಮೋಲ್ಡ್ ಇಲ್ಲ ಕೇಕ್ ಮೋಲ್ಡ್ ಬಳಸ್ತೇನೆ ಮನೆಯಲ್ಲಿ ಸಿಗುವಂಥ ಪಾತ್ರೆಗಳನ್ನು ಬಳಸಿ ಕೇಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರು ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸ್ಟೀಲ್ ಗ್ಲಾಸನ್ನು ಬಳಸಿ ಚಾಕೋ ಚಿಪ್ಸ್ ಕೇಕ್ ಹೇಗೆ ಮಾಡೋದು ಅದು ಕೂಡ ಸ್ಪಾಂಜಿಯಾಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ನೀವು ಮಾಡುವಂಥ ಕೇಕ್ ತುಂಬ ಸ್ಪಾಂಜಿಯಾಗಿ ಬೇಕ್ರಿ ಸ್ಟೈಲ್ನಲ್ಲೇ ಬರಬೇಕು ಅಂದರೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಬನ್ನಿ ತಡ ಮಾಡಿದೆ ಈ ಚಾಕೋ ಚಿಪ್ಸ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಡಿಫ್ರೆಂಟ್ ಕೇಕ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರ ಪ್ಲೀಸ್ ಒಂದು ಲೈಕ್ನ ಕೊಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ ಇದರಲ್ಲಿ ಎರಡು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಳ್ಳಿ ಒಂದು ವೇಳೆ ನಿಮಗೆ ಮೊಟ್ಟೆ ಬೇಡ ಅಂದ್ಕೊಂಡ್ರೆ ಎರಡು ಮೊಟ್ಟೆ ಬದಲಾಗಿ ಅರ್ಧ ಕಪ್ನಷ್ಟು ಮೊಸರನ್ನ ಉಪಯೋಗಿಸ್ಕೋಬೋದು ನೋಡಿ ಮೊಟ್ಟೆ ಹಾಕಾದ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ತಗೊಳ್ಳಿ ಸಿಹಿ ಜಾಸ್ತಿ ಬೇಕು ಅಂದರೆ ಮುಕ್ಕಾಲು ಕಪ್ನವರೆಗೂ ಹಾಕಿದ್ರೂ ನಡೆಯುತ್ತೆ ಆನಂತರ ಒಂದು ಕಾಲು ಕಪ್ನಷ್ಟು ನಾವು ಅಡುಗೆಗೆ ಬೆಳೆಸ್ತೀವಲ್ವ ಆ ಎಣ್ಣೆನ ಕಾಲ್ ಕಪ್ನಷ್ಟು ಹಾಕ್ಕೊಳ್ಳಿ ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಸ್ವಲ್ಪ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕರಗತ್ತೆ ನಿಮ್ಮ ಹತ್ರ ಈ ರೀತಿಯಾಗಿ ಮಿಕ್ಸ್ ಮಾಡುವಂಥ ಸ್ಪೂನ್ ಇಲ್ಲ ಅಂತ ಅಂದರೆ ನೀವು ಫೋರ್ಕಿಂದ ಸಹ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಸಕ್ಕರೆ ಕರ್ಗಾದ್ಮೇಲೆ ಈಗ ಡ್ರೈ ಇಂಗ್ರೀಡಿಯಂಟ್ಸನ್ನ ಜರಡಿ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮೈದಾ ಬೇಡ ಅಂದ್ಕೊಂಡ್ರೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಬೇಕಾದರೂ ಉಪಯೋಗಿಸ್ಕೋಬೋದು ಆನಂತರ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕಿ ಈಗ ಜರಡಿ ಇಟ್ಕೊಳ್ಳಿ ಇದರಲ್ಲಿ ಗಂಟ್ಗಳೇನು ಇರಬಾರ್ದು ಅದಕ್ಕಾಗಿ ಜರಡಿ ಇಟ್ಕೋಬೇಕು ಈ ರೀತಿ ಜರಡಿ ಇಟ್ಕೊಳ್ಳೋದ್ರಿಂದ ಕೇಕ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜನರು ಕೇಕ್ ತುಂಬ ಸಾಫ್ಟಾಗಿ ಬರೋದಿಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ನೀವು ಒಂದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಇನ್ನೂ ಗಟ್ಟಿ ಇದೆ ಅಲ್ವಾ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಕಪ್ ಬೇಕಾಗೋದಿಲ್ಲ ನೋಡಿ ಫಸ್ಟು ಈ ರೀತಿ ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹಾಲು ಬೇಡ ಅಂದ್ಕೊಂಡ್ರೆ ನೀವು ಮಜ್ಜಿಗೆನ ಬೇಕಾದರೂ ಉಪಯೋಗಿಸ್ಕೋಬೋದು ಆದರೆ ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ಹಾಲು ಒಟ್ಟಿಗೆನೇ ಹಾಕ್ತೇನೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಎಷ್ಟು ಬರಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಈ ರೀತಿ ಫ್ಲೋಯಿಂಗ್ನಲ್ಲಿ ಇರಬೇಕು ನಾನು ಅರ್ಧ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಲ್ವ ಇದರಲ್ಲಿ ಕಾಲು ಅಷ್ಟೇ ಉಪಯೋಗಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕಿ ಇದು ಆಪ್ಷನಲ್ ಬಟ್ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹೀಗೇ ಡೈರೆಕ್ಟಾಗಿ ಗ್ಲಾಸ್ಗಳಿಗೆ ಬ್ಯಾಟರ್ನ ಹಾಕೋಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಆಲ್ರೆಡಿ ನಾನು ಮನೆಯಲ್ಲೇ ಸುಲಭವಾಗಿ ಚಾಕೋ ಚಿಪ್ಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಒಂದು ಕಾಲು ಕಪ್ನಷ್ಟು ಚಾಕೋ ಚಿಪ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಾಕೋ ಚಿಪ್ಸ್ ಹಾಕೋದ್ರಿಂದ ನೀವು ಕೇಕ್ ತಿನ್ನುವಾಗ ಮಧ್ಯ ಮಧ್ಯ ಈ ಚಾಕ್ಲೇಟ್ ಮೆಲ್ಟ್ ಆಗಿರುತ್ತಲ್ವ ಆವಾಗ ಇನ್ನೂ ಸೂಪರ್ ಆಗಿರುತ್ತೆ ಟೇಸ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಬ್ಯಾಟರ್ ರೆಡಿ ಆಯ್ತಲ್ವಾ ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ನಾನಿಲ್ಲಿ ಒಂದು ಸಿಲ್ವರ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ತಳ ದಪ್ಪದಿರೋದನ್ನು ತಗೋಬೇಕು ಇದರಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡ್ನ ಇಡಿ ಸೊ ಇದು ಮಾರ್ಕೆಟಲ್ಲಿ ನಿಮಗೆ ಒಂದು ಥರ್ಟಿ ರುಪೀಸ್ಗೆ ಸಿಗುತ್ತೆ ಇದ್ರ ಮೇಲೆ ಒಂದು ಮುಚ್ಚುಳಾನ ಮುಚ್ಚಿಟ್ಬಿಟ್ಟು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಪ್ರೀ ಹೀಟ್ನ ಮಾಡ್ಕೋಬೇಕು ನಾನು ಇದನ್ನು ಪ್ರೀ ಹೀಟ್ ಮಾಡೋಕ್ಕೆ ಬರ್ತೀನಿ ನೋಡಿ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸ್ನ ತೊಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಯೂಸ್ ಮಾಡೋವಂಥ ಟೀ ಗ್ಲಾಸ್ ಆದರೂ ತೊಗೋಬೋದು ಅಥವಾ ನಾರ್ಮಲ್ ನೀರು ಕುಡಿಯೋವಂಥ ಗ್ಲಾಸ್ ಆದರೂ ಯೂಸ್ ಮಾಡ್ಕೋಬೋದು ಈ ರೀತಿ ಸುತ್ತನೂ ಎಣ್ಣೆನ ಸಾವ್ಕೋಬೇಕು ಬೇಕಂದರೆ ನೀವು ಬಟರ್ ಪೇಪರ್ನೂ ಕೂಡ ಹಾಕ್ಕೋಬೋದು ಆದರೆ ತುಂಬ ಜನರ ಮನೆಯಲ್ಲಿ ಬಟರ್ ಪೇಪರ್ ಇರೋದಿಲ್ಲ ಅದಕ್ಕಾಗಿ ನೀವು ಸುತ್ತನೂ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಈ ರೀತಿ ಎಣ್ಣೆ ಸಾವಿರ ಆದಮೇಲೆ ಇದರಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಬೇಕು ಇವಾಗ ಈ ಮೈದಾ ಹಿಟ್ಟು ಎಲ್ಲ ಕಡೆಯೂ ಚೆನ್ನಾಗಿ ಅಂಟೋ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ನೀವು ಕೇಕ್ ತೆಗೆಯುವಾಗ ತುಂಬ ಈಸಿಯಾಗಿ ಕ್ಲಿಯರಾಗಿ ಬರುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಾಗಿದೆ ಅಲ್ವಾ ನಾವು ಫಸ್ಟಿಗೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ವಾ ಆ ಬ್ಯಾಟರ್ನ ಎರಡೆರಡು ಸ್ಕೂಪ್ನಷ್ಟು ಒಂದೊಂದು ಗ್ಲಾಸ್ಗೆ ಹಾಕಬೇಕು ಅಂದರೆ ಪೂರ್ತಿಯಾಗಿಯೇ ಹಾಕಬಾರ್ದು ಕರೆಕ್ಟಾಗಿ ಒಂದು ಅರ್ಧದಷ್ಟು ಅರ್ಧ ಗ್ಲಾಸ್ನಷ್ಟು ಹಾಕಿದ್ರೆ ಅದು ಚೆನ್ನಾಗಿ ಬೇಕಾದ ಮೇಲೆ ಫುಲ್ಲಾಗಿ ಆಗತ್ತೆ ನೀವು ಚಾಕೋ ಚಿಪ್ಸ್ ಬದಲಾಗಿ ಟೂಟಿ ಫ್ರೂಟಿನ ಸಹ ಉಪಯೋಗಿಸ್ಬೋದು ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಅರ್ಧದಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಇದೇ ಮೆಥೆಡ್ನಲ್ಲೇ ಸ್ಟೀಲ್ ಬೌಲ್ಗಳಲ್ಲಿ ವಿವಿಧ ರೀತಿಯಾದಂಥ ಕೇಕ್ ರೆಸಿಪೀಸ್ಗಳನ್ನ ತಿಳಿಸಿದ್ದೀನಿ ನೀವು ನೋಡಿಲ್ಲ ಅಂದರೆ ಒಮ್ಮೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಲ್ವ ಈ ಬ್ಯಾಟರ್ ಪರ್ಫೆಕ್ಟಾಗಿ ನಾಲ್ಕು ಗ್ಲಾಸ್ಗೂ ಹಿಡಿಯುತ್ತೆ ಈ ರೀತಿ ಬ್ಯಾಟರ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡಾದ ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಚಾಕೋ ಚಿಪ್ಸ್ನ ಹಾಕೋಬೋದು ಈ ರೀತಿ ಹಾಕಾದ ಮೇಲೆ ಬ್ಯಾಟರು ಸಲ ಅಲ್ಲಾಡಿಸ್ಕೊಳ್ಳಿ ಇದರಲ್ಲಿ ಬಬಲ್ಸ್ ಇರುತ್ತಲ್ವ ಅದೆಲ್ಲ ಕಂಪ್ಲೀಟಾಗಿ ಒಡೆದೋಗುತ್ತೆ ನೋಡಿ ನಾನು ಆಲ್ರೆಡಿ ಐದು ನಿಮಿಷ ಪ್ರೀ ಹೀಟ್ ಮಾಡಲಿಕ್ಕೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಈ ಟೀ ಗ್ಲಾಸಸ್ಗಳನ್ನ ಈ ರೀತಿ ಸ್ಟ್ಯಾಂಡ್ ಮೇಲೆ ಇಡಬೇಕು ನೋಡಿ ಹುಷಾರಾಗಿಡಿ ತುಂಬ ಬಿಸಿ ಇರುತ್ತೆ ಇದ್ರ ಮೇಲೆ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಒಂದು ದಪ್ಪವಾದಂಥ ಕಲ್ಲಿಡಿ ಇದು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮೂವತ್ತೈದರಿಂದ ನಲವತ್ತೈದು ನಿಮಿಷದವರೆಗೂ ಬೇಕ್ ಮಾಡ್ಕೋಬೇಕು ಒಂದು ವೇಳೆ ನೀವು ಓವೆನ್ನಲ್ಲಿ ಮಾಡೋದಾಯಿತು ಅಂದರೆ ಒನ್ ಏಯ್ಟಿ ಡಿಗ್ರಿಗೆ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಮೂವತ್ತೈದರಿಂದ ನಲವತ್ತು ನಿಮಿಷದವರೆಗೂ ಬೇಕ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಕೇಕ್ಸ್ ರೆಡಿಯಾಗಿದೆ ನನಗೆ ಇದು ಬೇಕಾಗಲಿಕ್ಕೆ ನಲವತ್ತು ನಿಮಿಷ ಆಯಿತು ಸೊ ಚೆನ್ನಾಗಿ ತಣ್ಣಗಾದ್ಮೇಲೆ ನೀವು ತೆಗಿಬೇಕು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ ಈಗ ನೀವು ಇದನ್ನ ಒಂದು ನೈಫ್ನ ತೊಗೊಂಡ್ಬಿಟ್ಟು ಈ ರೀತಿ ಸುತ್ತನೂ ಬಿಡಿಸ್ಕೋಬೇಕು ಫಸ್ಟು ಆವಾಗ ಕ್ಲಿಯರಾಗಿ ಬರುತ್ತೆ ಫ್ರೆಂಡ್ಸ್ ಈ ಕೇಕ್ ಮಾಡೋದು ತುಂಬ ಕಷ್ಟ ಏನಲ್ಲ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೋಬೋದು ನಮ್ಮ ಚಾನಲ್ನಲ್ಲಿ ಇದೇ ಥರ ಈಸಿ ಕೇಕ್ ರೆಸಿಪೀಸ್ಗಳು ತುಂಬಾ ಇದೆ ವಾವ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಾನು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ತುಂಬಾ ಸೂಪರಾಗಿದೆ ಆಗಿದೆ ಅಲ್ವಾ ಸೊ ಇದೇ ಥರ ಎಲ್ಲ ಕೇಕ್ಸ್ನೂ ತೆಗಿಬೇಕು ನೀವು ಕೇಕ್ ತೆಗೆಯುವಾಗ ಫಸ್ಟು ತಣ್ಣಗಾದಮೇಲೆ ತೆಗಿಬೇಕು ಇಲ್ಲಾಂದರೆ ಕ್ಲಿಯರ್ ಆಗಿ ಬರೋದಿಲ್ಲ ನೋಡಿ ಈ ರೀತಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಟೀ ಕಾಫಿ ಜೊತೆ ಸಂಜೆ ಟೈಮ್ನಲ್ಲಿ ತುಂಬಾ ಸೂಪರಾಗಿರತ್ತೆ ನೀವು ಈ ರೀತಿ ಕೇಕ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಒಂದು ಎರಡರಿಂದ ಮೂರು ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಎಷ್ಟು ಸೂಪರ್ ಆಗಿದೆ ಅಲ್ವಾ ಸೊ ನಿಮಗೆ ಕೇಕ್ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾನು ಹೇಳುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಅದೇ ರೀತಿಯಾಗಿ ಬರುತ್ತೆ ನಾನೀಗ ಒಂದು ಮುರು ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ರಲ್ವಾ ತುಂಬಾ ಸಾಫ್ಟಾಗಿದೆ ಸೇಮ್ ಬೇಕ್ರಿಗಳಲ್ಲಿ ನಮಗೆ ಕೇಕ್ಸ್ ಹೇಗ್ ಸಿಗತ್ತಲ್ವ ಅದೇ ರೀತಿಯಾಗಿ ಇರುತ್ತೆ ನೋಡಿ ಸೊ ಮಿಸ್ ಮಾಡದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗಾಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮಗೆ ಈ ಕೇಕ್ ರೆಸಿಪಿ ಇಷ್ಟ ಆಗಿದೆ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಈಸಿ ಕೇಕ್ ರೆಸಿಪೀಸ್ಗಳನ್ನ ಕಲಿಬೇಕಾ ಹಾಗಾದರೆ ಹಿಂದೆ ನಮ್ಮ ಕೇಕ್ಸ್ ಆ್ಯಂಡ್ ವೇಕ್ಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ಕೇಕ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ